ಕುಕ್ಕರನ್ನು ಕೂಡ ಲೋ ಫ್ಲೇಮಲ್ಲೇ ಇಡಿ ಹ್ಞೂ ಅದಕ್ಕೆ ಇವಾಗ ನಾಲ್ಕೇ ನಾಲ್ಕು ಕ್ಯಾಶ್ಯೂಸ್ ಹಾಕೊಳ್ಳಿ ಅಂದರೆ ಅದು ಜಸ್ಟ್ ಒಂದು ಫ್ಲೇವರ್ ಬಿಡುತ್ತೆ ಅದರಲ್ಲಿ ಬೇಯುವಾಗ ಅಂತ ಅಂದ್ಬಿಟ್ಟು ಅದು ಹಾಕೊಂಡು ನಾವು ಒಂದು ಕಪ್ಪು ನೀರು ಹಾಕ್ಕೊಳ್ಳಿ ಮತ್ತು ಕುಕ್ಕರ್ ಲಿಡ್ ಮುಚ್ಚಿಬಿ ಮುಚ್ಚಲ ಮುಚ್ಚಿಬಿಟ್ಟು ಸಾಫ್ಟ್ ತನಕ ಕುಕ್ ಮಾಡಿ ಆಯಿತಲ್ಲ ಈಗ ಇನ್ನೊಂದು ಪ್ಯಾನ್ನ ಲೋ ಫ್ಲೇಮಲ್ಲಿ ಇಡಿ ಹ್ಞೂ ಅದರಲ್ಲಿ ನಾನು ಎರಡು ಗಂಟೆ ನೆನೆಸಿಟ್ಟಿದ್ದೆ ಒಂದು ಟೇಬಲ್ ಸ್ಪೂನು ಸಾಬಕ್ಕಿ ಅದನ್ನು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಕಪ್ಪು ಬಿಸಿ ನೀರು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ತನಕ ಕುಕ್ ಮಾಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಡ್ತು ನೋಡಿ ನೋಡಿದ್ರೆ ಚೇಂಜ್ ಆಗಿ ಚೇಂಜ್ ಆಗಿದೆ ಕಲರ್ ಒಂಥರ ಟ್ರಾನ್ಸ್ಲೂಸೆಂಟ್ ಆಗಿದೆ ನೋಡಿದ್ರಲ್ಲ ಈಗ ಬೇಳೆ ನಾವು ಕುಕ್ ಮಾಡಿದ್ವಲ್ಲ ಅದು ಹೆಂಗಾಗಿದೆ ನೋಡೋಣ ಕುಕ್ ಮಾಡಿದ್ದು ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡಿದ್ರಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಲ್ಲ ಹ್ಞೂ ಓಕೆ ತೋರಿಸ್ತಾ ಇದ್ದೀನಿ ಈಗ ಆ ಬೇಳೆ ಕುಕ್ ಆಗಿರೋದನ್ನು ಈ ಸಾಬುದಾನ ಇದೆಯಾ ಇದೆಯಲ್ಲ ಕುಕ್ ಆಗಿರೋ ಪ್ಯಾನಿಗೆ ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಯ್ತು ಅದಾ ಈಗ ಅದೇ ಇವತ್ತು ಬೆಲ್ಲ ಹಾಕಬೇಕಲ್ಲ ಅರ್ಧ ಕಪ್ ಬೆಲ್ಲನ ಇನ್ನೊಂದು ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಅಷ್ಟೇ ಲೋ ಇಡಿ ಅದಕ್ಕೊಂದು ಅರ್ಧದಿಂದ ಮುಕ್ಕಾಲು ಕಪ್ ನೀರು ಹಾಕಿ ಮತ್ತು ಅದನ್ನು ಒಂದು ಮಿಕ್ಸ್ ಮಾಡಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ಕುದಿಸ್ಬೇಕು ಕುದಿಸಿದ ಮೇಲೆ ನೋಡಿ ಆಯ್ತು ಈಗ ಆ ಸಲ್ಯೂಷನ್ನ ಇದರಲ್ಲಿ ಇದು ಮಾಡ್ಕೊಳ್ಳಿ ಜಲ್ದಿ ಮಾಡ್ಕೊಳ್ಳಿ ಯಾವುದರಲ್ಲಿ ಪ್ಯಾನಲ್ ಮಾಡ್ಕೊಳ್ಳಿ ಬೇಳೆ ಮತ್ತು ಸಾಬುದಾನ ಇದೆಯಲ್ಲ ಆ ಪ್ಯಾನಲ್ ಮಾಡ್ಕೊಳ್ಳಿ ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಕುದಿ ಬರಲಿ ಅದಕ್ಕೆ ಚೆನ್ನಾಗಿ ಅದಕ್ಕೊಂದು ಚಿಂಚೂರು ಸಾಲ್ಟ್ ಹಾಕಿ ಯಾಕಂದರೆ ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ಲ ಹಾಗೆ ಈಗ ಅದಕ್ಕೆ ತೆಂಗಿನಕಾಯ್ದು ಹಾಲು ಹಾಕಬೇಕಲ್ಲ ಒಂದು ಕಪ್ಪು ತೆಂಗಿನ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ನಾಲ್ಕು ನೆನೆಸಿರುವಂತಹ ಗೋಡಂಬಿ ಹಾಕ್ಕೊಳ್ಳಿ ಇದು ಯಾಕೆ ಹಾಕಿದೆ ಅಂತ ಕೇಳ್ಬೋದು ನೀವು ಇದು ಥಿಕ್ನೆಸ್ಗೆ ಮತ್ತು ಪರಿಮಳಕ್ಕೆ ಹಾಕಿದ್ದು ನಾನು ತುಂಬ ಚೆನ್ನಾಗಾಗುತ್ತೆ ಇದರದು ಮತ್ತು ಒಡೆಯಲ್ಲ ನಿಮ್ಮದು ಈಗ ಅದನ್ನು ಪರ್ಫೆಕ್ಟ್ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಈಗ ಅದನ್ನು ಇದು ತೆಂಗಿನಕಾಯಿ ಹಾಲನ್ನ ತೆಕ್ಕೊಡಿ ಆ ಹಾಲು ಎರೌಂಡ್ ಒನ್ ಕಪ್ ಬಂದಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಪ್ಯಾನ್ಗೆ ಹಾಕ್ಕೊಳ್ಳಿ ಮತ್ತೆ ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಯಾಕಂದರೆ ತೆಂಗಿನಕಾಯಿ ಹಾಲು ಬೆಲ್ಲ ಹಾಕಿದ್ದು ಇದಾಗಬಾರ್ದು ಇವಾಗ ನೋಡಿ ಕೋ ಕವರ್ ಅಂಡ್ ಕುಕ್ ಮಾಡಿ ಫೈವ್ ಮಿನಿಟ್ಸ್ ನೋಡಿ ಅದರಿಂದ ಸ್ಟೀಮ್ ಹೋಗುತ್ತೆ ಅದರಿಂದ ಅದು ಇದಾಗಲ್ಲ ಸ್ಪಿಲ್ ಆಗೋಲ್ಲ ಬೀಳಲ್ಲ ನೋಡಿ ಕುಕ್ ಆಗ್ತಾ ಇದೆ ನೋಡಿ ನೋಡಿದ್ರಲ್ಲ ಈಗ ಫ್ಲೇವರ್ಸ್ ಅಬ್ಸರ್ವ್ ಆಯಿತು ಡಿಶ್ ಬಾಯ್ಲ್ ಆಗಿದೆ ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೋಡಿ ಬಾಯ್ಲ್ ಇದೆ ಹೌದಾ ಈಗ ಅದಕ್ಕೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕಿ ಮತ್ತೊಂದು ಮಿಕ್ಸ್ ಕೊಡಿ ಅದಕ್ಕೆ ಲೋ ಫ್ಲೇಮಲ್ಲೇ ಮಾಡಿ ಯಾಕಂದರೆ ಬೆಲ್ಲ ಮತ್ತು ತೆಂಗಿನ ರಸ ಎಲ್ಲ ಎರಡೂ ಹಾಕಿದ್ದೀವಲ್ಲ ಸೊ ಲೋ ಫ್ಲೇಮಲ್ಲೇ ಕುಕ್ ಮಾಡೋದು ಒಳ್ಳೆಯದು ಆಯಿತಲ್ಲ ಈಗ ಅದಕ್ಕೆ ದೇಸಿಗೆ ಇದ್ರದ್ದು ದನದ ತುಪ್ಪ ಹಾಕಿದ್ದೀನಿ ಒನ್ ಟೀ ಸ್ಪೂನು ಹಾಕಬೇಕು ಯಾವತ್ತು ಪಾಯಸಕ್ಕೆ ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಈಗ ನೋಡಿ ಒನ್ ಟೇಬಲ್ ಸ್ಪೂನು ತುಪ್ಪನ ಒಂದು ಸಣ್ಣ ಪ್ಯಾನಿಗೆ ಹಾಕಿಬಿಟ್ಟು ಇಡಿ ಅದರಲ್ಲಿ ಸ್ವಲ್ಪ ಕ ಗೋಡಂಬಿ ಹಾಕಿ ಒಂದು ಸ್ಟೀರ್ ಮಾಡಿ ಚೆನ್ನಾಗಿ ಅದಕ್ಕೆ ಅದು ಅರ್ಧ ಸಾಧಾರಣ ಫ್ರೈ ಆಗ್ತಾ ಇದೆಯಪ್ಪ ನಾವು ಮಿಕ್ಸ್ ಮಾಡ್ತಾ ಬಿದ್ದಿದ್ವಿ ಅನ್ಬೇಕಾದ್ರೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳಿ ಅದಕ್ಕೆ ಒಣ ದ್ರಾಕ್ಷಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ಇವಾಗ ಆಗ್ಬಿಡತ್ತೆ ಅದು ಎಲ್ಲ ಎರಡು ಒಟ್ಟಿಗೆ ಆದ ತಕ್ಷಣ ಅದನ್ನು ಸ್ವಿಚ್ ಆಫ್ ಮಾಡಿಬಿಡಿ ಹ್ಞೂ ಆಯ್ತು ಇವಾಗ ಆಗ್ತಾ ಬಂತು ನೋಡಿ ಹೌದಾ ಬೇಳೆ ತುಂಬ ಒಳ್ಳೆಯದು ಜೀವಕ್ಕೆ ಇರೋ ಬೇಳೆಗಳಲ್ಲಿ ಹೆಸರು ಬೇಳೆ ಮತ್ತು ಮಸೂರು ದಾಲ್ ತುಂಬ ಒಳ್ಳೆಯದು ಈಗ ಅದನ್ನು ಡ್ರೈ ಡ್ರೈ ಫ್ರೂಟ್ಸ್ ಫ್ರೈ ಫ್ರೈ ಮಾಡಿದ್ದನ್ನು ಅದನ್ನು ಅದಕ್ಕೆ ಹಾಕ್ಕೊಳ್ಳಿ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಈಗ ನಿಮಗೆ ಎಮ್ಮೆ ದಾಲ್ ಪಾಯಸ ರೆಡಿ ಆಯಿತು ಇದನ್ನು ಹಬ್ಬ ಹರಿದಿನಗಳಲ್ಲಿ ಹೀಗೆ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿನೂ ಡಿಸ್ಕ್ರಿಪ್ಷನ್ ಇರುತ್ತೆ